श्रीमहागणपतये नमः श्रीगुरुभ्यो नमः हरिः ओम् ज्योतिष कार्यक्रमक्के निमगेल्ल स्वागत सुस्वागत नानिवत्तु निमगे अर्धदल्लि निंतु होद यावदादरू निम्म केलसगळु अर्धदल्लि निंतु होगिद्रे अंत मुख्य कार्यगळु शीघ्रवागि नेरवेरलु ಏನು ತಂತ್ರ ಮಾಡಬೇಕು ಅನ್ನೋದು ವಿಚಾರವನ್ನು ಈಗ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ಗಳನ್ನು ಒತ್ತಿ, ಆಗ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲನೂ ಸಹ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಜ್ಯೋತಿಷ್ಯ ಶಾಸ್ತ್ರ ಆಗಲಿ ವಾಸ್ತುಶಾಸ್ತ್ರ ಆಗಲಿ ಬೇರೆ ಇಲ್ಲ, ಜ್ಯೋತಿಷ್ಯ ಶಾಸ್ತ್ರನೇ ತಾಯಿ. ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರ ಒಂದೇ ನಾಣ್ಯದ ಎರಡು ಮುಖಗಳು. ಸಾಧಾರಣವಾಗಿ ಜನರಿಗೆ ವಾಸ್ತು ದೋಷಗಳಂತಹ ಮಾತುಗಳ ಬಗ್ಗೆ ಗಮನವೇ ಹೋಗುವುದಿಲ್ಲ, ಅದ್ರ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳಲ್ಲ, ಗಮನ ಗಮನಿಸದೇ ಇಲ್ಲ. ಅದರಿಂದಲೇ ಅವರ ಸಮಸ್ಯೆಗಳು ಇನ್ನು ಏನಾಗ್ತಾ ಹೋಗುತ್ತೆ, ಹೆಚ್ಚುತ್ತಲೇ ಹೋಗುತ್ತಿರುತ್ತದೆ. ಎಷ್ಟೋ ಬಾರಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅಗ್ನಿ ಇರಬೇಕಾದ ಸ್ಥಳಗಳಲ್ಲಿ ಜಲವಿರುತ್ತದೆ. ಯಾಕಂದರೆ ಪಂಚತತ್ವಗಳು ಬ್ಯಾಲೆನ್ಸ್, ನಮ್ಮ ಶರೀರನೂ ಆಗಿರುವಂಥದ್ದು ಪಂಚತತ್ವಗಳಲ್ಲಿ ಅಲ್ವಾ. ಅಗ್ನಿ ಇರೋ ಜಾಗದಲ್ಲಿ ಅಗ್ನಿ ಇರಬೇಕು, ಜಲ ಇರೋ ಜಾಗದಲ್ಲಿ ಜಲ ಇರಬೇಕು. ಇಂಬ್ಯಾಲೆನ್ಸ್ ಆದಾಗ ತೊಂದರೆಗಳಾಗುತ್ತೆ. ಅದಕ್ಕೆ ನಿಮಗೆ ಕೆಲವೊಂದು ಮನೆಗಳು ಕಟ್ತಾರೆ ಅರ್ಧಂಬರ್ಧ ಕಟ್ಟಿ ನಿಂತೋಗುತ್ತೆ, ಇನ್ನು ಕೆಲವು ಆಫೀಸ್ಗಳು ಕಟ್ತಾರೆ ಅರ್ಧಂಬರ್ಧ, ಕೆಲವು ನಮಗೆ ಸ್ವಂತಕ್ಕೆ ಮನೆ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಎಷ್ಟೋ ಕೋಟಿ ಖರ್ಚು ಮಾಡಿ ಮನೆ ಕಟ್ತಾರೆ, ಆಮೇಲೆ ಆ ಮನೇಲಿ ಇರೋಕ್ಕೆ ಮನಸ್ಸು ಬರಲ್ಲ, ಮಾರಬೇಕು ಮಾರಬೇಕು ಯಾರು ಸಿಗ್ತಾ ಇಲ್ಲ, ಒಳ್ಳೆ ಆಯಾದಲ್ಲಿ ಕಟ್ಟಿದ್ದೀವಿ, ಎಲ್ಲ ವಾಸ್ತು ಪುರುಷ ಎಲ್ಲ ನೋಡಿದ್ದೀವಿ, ಆದರೂ ತೊಂದರೆಗಳಾಗ್ತಿದೆ. ಅದಕ್ಕೆ ಮನೆ ಕಟ್ಟಬೇಕಾದ್ರೆ, ಗೃಹ ನಿರ್ಮಾಣ ಮಾಡಬೇಕಾದ್ರೆ ಗೃಹದ ಯಜಮಾನನಿಗೆ ತಾರಾಬಲ ಇರುವ ಗೃಹ ನಿರ್ಮಾಣ ಕಾರ್ಯಗಳನ್ನು ಪ್ರಾರಂಭಿಸಿದರೆ, ಗೃಹ ನಿರ್ಮಾಣ ಮಾಡಿದ್ರೆ ಬೇಗ ಅದು ಆಗುತ್ತೆ. ಅವಾಗ ಯಾವುದೇ ಅಡಚಣೆಗಳು ಇಲ್ಲದೆ ಶುಭ ರೀತಿಯಲ್ಲಿ ಶೀಘ್ರವಾಗಿ ಪೂರ್ಣವಾಗುತ್ತದೆ. ಮತ್ತು ಗೃಹ ನಿರ್ಮಾಣ ಮಾಡಬೇಕಾದ್ರೆ ಸಿದ್ಧಿಯೋಗ ಇರುವಾಗ ಗೃಹಾರಂಭವನ್ನು ಮಾಡಿದರೆ ಶೀಘ್ರವಾಗಿ ನೀವು ಯಾವುದೇ ಒಂದು ಗೃಹ ಆಗಿರ್ಬೋದು ಆಫೀಸ್ ಆಗ್ಬೋದು ಅದು ಪೂರ್ಣವಾಗುತ್ತದೆ. ಇನ್ನು ಬೇಕಾದಷ್ಟಿದೆ ಪಾಯಿಂಟ್ಸ್, ಅದ್ರ ಪ್ರಕಾರ ನೀವು ಮನೆ ಕಟ್ಟಿದ್ರೆ ಅಥವಾ ಆಫೀಸ್ಗೆ ನೀವೇನು ಕೈ ಹಾಕಿದ್ರೆ ಅದು ಬೇಗ ಆಗುತ್ತೆ. ಈಗ ನಾರ್ತ್ ಈಸ್ಟ್, ಈಶಾನ್ಯ ಕೋಣೆ ನಿಮಗೆಲ್ಲ ಗೊತ್ತಿರುತ್ತೆ, ಅದನ್ನು ಇಂಗ್ಲೀಷಲ್ಲಿ ನಾರ್ತ್ ಈಸ್ಟ್ ಅಂತೀವಿ, ಕನ್ನಡದಲ್ಲಿ ಈಶಾನ್ಯ. ಇವಾಗ ಯಾವುದಾದ್ರು ಅರ್ಧದಲ್ಲಿ ನಿಂತು ಹೋಗ್ಬಿಟ್ಟಿರುತ್ತೆ ನಿಮ್ಮ ಕೆಲಸ, ಅಲ್ಲಿ ಸರಿಯಾಗಿ ಕೆಲಸ ಆಗ್ತಾನೆ ಇರಲ್ಲ, ಅವಾಗ ಏನು ಮಾಡಬೇಕು ತಂತ್ರ ಅನ್ನೋದೇ ವಿಚಾರ. ಈಶಾನ್ಯ ಕೋನದಲ್ಲಿ ಎರಡು ಕನ್ನಡಿಗಳನ್ನು, ಅಂದರೆ ಉತ್ತರ ಈಶಾನ್ಯ, ಈಶಾನ್ಯದಲ್ಲಿ ಎರಡು ಭಾಗ ಬರುತ್ತೆ, ಒಂದು ಪೂರ್ವ ಈಶಾನ್ಯ ಇನ್ನೊಂದು ಉತ್ತರ ಈಶಾನ್ಯ. ಈಶಾನ್ಯ ಅಂದರೆ ನಿಮಗೆಲ್ಲ ಗೊತ್ತಾಗುತ್ತೆ ಅನಿಸುತ್ತೆ, ನಾರ್ತ್ ಈಸ್ಟ್, ಇಲ್ಲ ಅಂದರೆ ಯಾವುದಾದ್ರೂ ನೋಡ್ಕೊಳ್ಳಿ ಡೈರೆಕ್ಷನ್ ತೋರಿಸುವಂತಹ ಇಟ್ಕೊಂಡು ನೀವು ನೋಡ್ಕೋಬೇಕು. ಅವಾಗ ನಾರ್ತ್ ಈಸ್ಟ್ ಅನ್ನೋದು ಎಲ್ಲಿ ಬರುತ್ತೆ, ಅದನ್ನು ಈಶಾನ್ಯ ಭಾಗ ಅಂತೀವಿ. ಅಲ್ಲಿ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯನ ನಾರ್ತ್ ನಾರ್ತ್ ಈಸ್ಟ್, ಪೂರ್ವ ಈಶಾನ್ಯನ ಈಸ್ಟ್ ನಾರ್ತ್ ಈಸ್ಟ್, ಈ ಎರಡು ಕಡೆ ಬರುವಂಥ ಕಡೆ ಏನು ಮಾಡಬೇಕು, ಎರಡು ಕಡೆಯನ್ನು ಕನ್ನಡಿಯನ್ನು ಕೂಡಿಸುವಂತೆ ಸ್ಥಾಪಿಸಬೇಕು, ಕೂಡಿರುವಂತೆ. ಹೇಗೆ ನೋಡಿ, ಈ ಥರ ಇದು ಒಂದು ಡೈರೆಕ್ಷನ್ನು, ಇದು ಇನ್ನೊಂದು ಡೈರೆಕ್ಷನ್ನು, ಅಂದರೆ ಒಂದು ಪೂರ್ವ ಈಶಾನ್ಯ ಇನ್ನೊಂದು ಉತ್ತರ ಈಶಾನ್ಯ, ಇವೆರಡಕ್ಕೂ ಹೀಗೆ 90 ಡಿಗ್ರಿಗೆ ಈ ಕಡೆ ಒಂದು ಗ್ಲಾಸು ಈ ಕಡೆ ಒಂದು ಗ್ಲಾಸು, ಎರಡನ್ನೂ ಏನು ಮಾಡಬೇಕು ಸೇರಿಸ್ಬೇಕು. ಆಗ ನೀವು ಆ ದಿಕ್ಕಿನಲ್ಲಿ ಆ ಸೇರಿಸಿದ್ರೆ ಅವಾಗ ಏನಾಗುತ್ತೆ, ಈ ತಂತ್ರ ನೀವು ಮಾಡೋದ್ರಿಂದ ನೀವು ಬೇಕಾದ್ರೆ ನೀವು ಮಾಡಿ ನೋಡಿ, ನಿಮ್ಗೇನಾದ್ರು ಅರ್ಧದಲ್ಲಿ ನಿಂತು ಹೋದ ಮುಖ್ಯ ಕಾರ್ಯಗಳು ಶೀಘ್ರವಾಗಿ ಅಥವಾ ಅರ್ಧ ಬೆರ್ಧ ಕಟ್ಟಿ ಬಿಲ್ಡಿಂಗ್ ನಿಲ್ಲಿಸ್ಬಿಟ್ಟಿರ್ತೀರಾ ಅಥವಾ ಆಫೀಸ್ ನಿಲ್ಲಿಸ್ಬಿಟ್ಟಿರ್ತೀರಾ ಅಥವಾ ಅಲ್ಲಿ ಏನೋ ತೊಂದರೆಗಳಾಗ್ತಾ ಇರುತ್ತೆ, ಅದನ್ನು ಈ ತಂತ್ರ ನೀವು ಮಾಡಿದ್ರೆ, ಇವಾಗ ಇನ್ನೊಂದು ಸಲ ಬೇಕಾದ್ರೆ ಹೇಳ್ತಾ ಇದ್ದೀನಿ, ನಾರ್ತ್ ನಾರ್ತ್ ಈಸ್ಟ್ ಈಸ್ಟ್ ನಾರ್ತ್ ಈಸ್ಟ್ ಈ ಕಡೆ ಎರಡು ಕಡೆನೂ ನೀವೇನು ಮಾಡಬೇಕು, ಗ್ಲಾಸ್ ಎರಡನ್ನು ಸಹ ಕನ್ನಡಿಯನ್ನು ನೀವೇನು ಮಾಡಬೇಕು, ಈ ಥರ ನಾನು ಹೇಳಿದ್ನಲ್ಲ 90 ಡಿಗ್ರಿ ಎರಡು ಕಡೆನೂ ಜೋಡಿಸ್ಬೇಕು. ಈಗ ಮಾಡಿದ್ರೆ ಶೀಘ್ರವಾಗಿ ನೆರವೇರಿಸುವ ಸಂಭವ ಇದೆಲ್ಲ ಇರುತ್ತೆ. ಈ ತಂತ್ರವನ್ನು ಮಾಡಿ, ಇದು ನಿಮಗೆ ವಾಸ್ತು ಟಿಪ್ಸ್ ನಿಮ್ಗೆ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ, ಸಮಸ್ತ ಲೋಕೋ ಸುಖಿನೋ ಭವಂತು.
troubles in managing international affairs. In the Moon Dasha, Moon Dasha and Venus Antar Dasha, Modi, India is likely to face a war with Pakistan and China in the year 2020. Thank you. ಅದಕ್ಕೆ ಮತ್ತೆ ರಾಜಕಾರಣದಲ್ಲೂ ಸಹ ಈಗ ಯಾಕೆ ಅಂದರೆ ನೋಡಿ ಚಂದ್ರಗ್ರಹಣ ಆಗ್ತಾ ಇರೋದಕ್ಕೂ ಈಗ ನಕ್ಷತ್ರ ಚಂದ್ರ ಇರುವಂಥದ್ದು ಸಹ ವೃಷಿಕ ರಾಶಿಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಹ ವೃಷಿಕ ರಾಶಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸಹ ವೃಷಿಕ ರಾಶಿ ಆಮೇಲೆ ಸಿದ್ದರಾಮಯ್ಯನವರು ಸಹ ವೃಷಿಕ ರಾಶಿ ಇವರೆಲ್ಲರಿಗೂ ಸಹ ರಾಜಕಾರಣದಲ್ಲಿ ಭಾಳ ವ್ಯತ್ಯಾಸಗಳು ಟೆನ್ಷನ್ಸ್ ಜಾಸ್ತಿ ಆಗುತ್ತೆ ದೇಶದ ಪ್ರಧಾನಮಂತ್ರಿಗಳಿಗೆ ಬಾರ್ಡರ್ಗಳಲ್ಲಿ ತೊಂದರೆಗಳು ಅಂದರೆ ಅದರದ್ದು ತೊಂದರೆ ಪ್ರೆಷರ್ ಜಾಸ್ತಿ ಇರುತ್ತೆ ಅವರಿಗೆ ಮಾನಸಿಕವಾಗಿ ಟೆನ್ಷನ್ಸ್ ಜಾಸ್ತಿ ಇರುತ್ತೆ ಯಾರ್ಯಾರೀಗ ರಾಜಕಾರಣದಲ್ಲೂ ವ್ಯತ್ಯಾಸಗಳಾಗುತ್ತೆ ಪ್ರಕೃತಿನಲ್ಲೂ ವ್ಯತ್ಯಾಸ ಆಗುತ್ತೆ ಈಗ ಚಂದ್ರಗ್ರಹಣ ಆಗೋಕೆ ಒಂದು ತಿಂಗಳು ಮುಂಚೆಯಿಂದನೇ ಇವಾಗ ಜಲಗಂಡಾಂತರಗಳು ನಾವು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನೋಡ್ತಾ ಇದ್ದೀವಿ ಈಗ ನಮ್ಮ ರಾಜ್ಯದಲ್ಲೂ ಸಹ ಅಲ್ಪ ಸ್ವಲ್ಪ ಮಟ್ಟಿಗೆ ಆಗುತ್ತೆ